ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ನೀಟ್ 2022 ಸಂಬಂಧಪಟ್ಟ ಹಾಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಫೈನಲಿ ಸ್ಕೆಡ್ಯೂಲ್ನ ರಿಲೀಸ್ ಮಾಡಲಾಗಿದೆ. ಸೊ ಇದರಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಹೇಳಕ್ಕೆ ಹೋಗ್ತಾ ಇದ್ದೀನಿ, ಯಾವೆಲ್ಲ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಇದರಿಂದ ನಿಮಗೆ ಫ್ಯೂಚರ್ನಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದನ್ನು ಒಂದು ವೇಳೆ ನೀವು ತಪ್ಪು ಮಾಡಿದ್ರೆ ನೀವು ಮತ್ತೆ ಸ್ಟ್ರಗಲ್ ಮಾಡ್ಕೋಬೇಕಾಗತ್ತೆ. ಅದಕ್ಕಾಗಿ ವೀಡಿಯೋನ ಕರೆಕ್ಟಾಗಿ ವಾಚ್ ಮಾಡಿ. ಚಾನಲಲ್ಲಿ ಅಪ್ಲೋಡ್ ಮಾಡುವಂಥ NTA ಆಗಿರ್ಬೋದು, KE ಸಂಬಂಧಪಟ್ಟ ಹಾಗೆ ಅಂದರೆ KCET ಸಂಬಂಧಪಟ್ಟ ಹಾಗೆ ಆಗಲಿ, ವೀಡಿಯೋನ ಕರೆಕ್ಟಾಗಿ ಫಾಲೋ ಮಾಡಿ, ನಿಮಗೆ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಕ್ವಶನ್ ಪ್ಯಾಟರ್ನ್ ಬಗ್ಗೆ ಹೇಳಬೇಕು ಅಂತಂದರೆ, ಫಿಸಿಕ್ಸ್ನಲ್ಲಿ 50 ಪ್ರಶ್ನೆಗಳಿರ್ತವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಕೆಮಿಸ್ಟ್ರಿಯಲ್ಲಿ ಸಹ 50, ಬಾಟ್ನಿಯಲ್ಲಿ 50, ಮತ್ತು ಜಿಯೋಲಜಿನಲ್ಲಿ 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೊಡಲಾಗುತ್ತೆ. ಅಂದರೆ ಟೋಟಲಾಗಿ 200 ಕ್ವಶನ್ಸ್ ಇರ್ತವೆ. ಸೊ ಸಮಯದ ಬಗ್ಗೆ ಹೇಳಬೇಕು ಅಂತಂದರೆ 200 ಮಿನಿಟ್ಸ್ ನಿಮಗೆ ಟೈಮ್ ಇರುತ್ತೆ. ಈ 2020 ಈ ಒಂದು ಪರೀಕ್ಷೆನ 13 ಭಾಷೆಗಳಲ್ಲಿ ನಡೆಸಲಾಗುತ್ತೆ. ನೋಡ್ಬೋದು ಇಲ್ಲಿ ಕನ್ನಡ ಸಾಲಿ ಇನ್ಕ್ಲೂಡ್ ಆಗಿದೆ. ಈಗ ಸ್ಕೆಡ್ಯೂಲ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೋಡ್ಬೋದು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ 6 April ಇಂದ 6 May ವರೆಗೂ ನಡೆಯುತ್ತೆ. ಅಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕೋದಕ್ಕೆ ಆಲ್ಮೋಸ್ಟ್ 1 month ನಿಮಗೆ ಸಮಯ ಅವಕಾಶವಿದೆ. ಆರಾಮಾಗಿ ಕರೆಕ್ಟಾಗಿ ಟೈಮ್ ತೆಗೆದುಕೊಂಡು ಅದನ್ನು ತಿಳಿದುಕೊಂಡು ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡ್ಕೊಳ್ಳಿ. ಗಡ್ಬಡಿ ಮಾಡಿ ಬಿಟ್ಟ ತಕ್ಷಣ ನೀವು ಮಾಡಬೇಡಿ, ತಪ್ಪಾಯಿತು ಅಂದರೆ ನೀವು ಟ್ರಬಲ್ನಲ್ಲಿ ಬೀಳೋದು ಗ್ಯಾರಂಟಿ. ಓಕೆ, ಸ್ವತಂತ್ರ ಲಾಸ್ಟ್ ಡೇಟ್ ಪೇಮೆಂಟ್ ಮಾಡೋದಕ್ಕೆ 7 May ಇರುತ್ತೆ. ಇಲ್ಲಿ ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು, ಡೆಬಿಟ್ ಕಾರ್ಡ್ ಆಗಲಿ, ಕ್ರೆಡಿಟ್ ಕಾರ್ಡ್ ಆಗಲಿ, ನೆಟ್ ಬ್ಯಾಂಕಿಂಗಲ್ಲಿ ATM ಮೂಲಕವೂ ಸಹ ನಿಮಗೆ ಪೇಮೆಂಟ್ ಮಾಡುವಂಥ ಅವಕಾಶಗಳನ್ನು ಇಲ್ಲಿ ನೀಡಲಾಗಿದೆ. 7 May 2022 ಅಲ್ಲಿ ನಿಮಗೆ ಕೊನೆ ದಿನಾಂಕವಿರುತ್ತೆ. ಸೊ ಆಮೇಲೆ ಏನಾದರೂ ತಪ್ಪಾಗಿದ್ದರೂ ಸಹ ನಿಮಗೆ ಕರೆಕ್ಷನ್ ಮಾಡೋದಕ್ಕಾಗಿ ಸಮಯಾವಕಾಶ ಕೊಡುತ್ತೆ. ಅದನ್ನು ವೆಬ್ಸೈಟ್ನಲ್ಲಿ ನಂತರ ಡಿಸ್ಪ್ಲೇ ಮಾಡಲಾಗುತ್ತೆ. ಚಾನಲ್ಗೆ ರೆಫರ್ ಮಾಡಿದ್ರೂ ಸಹ ನಾನು ನಿಮಗೆ ನೋಟಿಫಿಕೇಷನ್ ಬಂದ ತಕ್ಷಣ ನಿಮಗೆ ವೀಡಿಯೋ ಮುಖಾಂತರ ಹೇಳ್ಕೊಡ್ತೇನೆ. ಸೊ ನಂತರ ಫೀ ಪೇಯಬಲ್ ಬೈ ಕ್ಯಾಂಡಿಡೇಟ್ ನೋಡ್ಬೋದು ಇಲ್ಲಿ, ಎಷ್ಟು ಫೀನ ನೀವು ಪೇ ಮಾಡಬೇಕು ಅಂತಂದರೆ ಕ್ಯಾಟಗರಿ ಆಫ್ ಕ್ಯಾಂಡಿಡೇಟ್ ನೋಡ್ಬೋದು. ಒಂದೇ ನೀವು ಜನರಲ್ ಮೆರಿಟಿಗೆ ಆದರೆ, ಅಂದರೆ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿದ್ದರೆ 16 ರೂಪಾಯಿ, 1600 ರೂಪಾಯಿ ಫೀಸ್ ಇರುತ್ತೆ. 1600 ರೂಪಾಯಿ ಇದೆ. ಒಂದೇ ನೀವು ಜನರಲ್ EWS ಆಗಿರ್ಬೋದು, ಮತ್ತು OBC ನಾನ್ ಕ್ರೀಮಿ ಲೇಯರ್ ಆಗಿದ್ದರೆ ನಿಮಗೆ 1500 ರೂಪಾಯಿ ಫೀಸ್ ಇರುತ್ತೆ. SC ಆಗಿರ್ಬೋದು, ST ಆಗಲಿ, ಮತ್ತು ಆಮೇಲೆ PWD ಕ್ಯಾಂಡಿಡೇಟ್ ಆಗಿದ್ದು ಥರ್ಡ್ ಜೆಂಡರ್ ಆಗಿದ್ದರೆ 900 ರೂಪೀಸ್ ಫೀ ಆಗಿರುತ್ತೆ. ಸೊ ನಂತರ CTF ಎಕ್ಸಾಮಿನೇಷನ್ ಆ ಒಂದು ಅನೌನ್ಸ್ ಮಾಡೋದಾಗಲಿ, ಮತ್ತು ಆಮೇಲೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಿ ವೆಬ್ಸೈಟ್ನಲ್ಲಿ ನಂತರ ಬಿಡಲಾಗುತ್ತೆ. ನೋಟಿಫಿಕೇಷನ್ ಬಂದ ತಕ್ಷಣ ಸಹ ನಿಮಗೆ ವೀಡಿಯೋ ಮುಖಾಂತರ ತಿಳಿಸಲು ಪ್ರಯತ್ನ ಮಾಡ್ತೇನೆ. ಆಮೇಲೆ ಎಕ್ಸಾಮಿನೇಷನ್ ಡೇಟ್ ನೋಡ್ಬೋದು, 17 July ಪರೀಕ್ಷೆ ಇರುತ್ತೆ. ಮತ್ತು ಡ್ಯೂರೇಷನ್ ಬಗ್ಗೆ, ಯೂಸ್ವಲಿ 200 ಮಿನಿಟ್ಸ್ ಇರುತ್ತೆ, ಅಂದರೆ 3 hours 20 minutes ನಿಮಗೆ ಸಮಯಾವಕಾಶವಿರುತ್ತೆ. ಟೈಮಿಂಗ್ ಆಫ್ ಎಕ್ಸಾಮಿನೇಷನ್ ಮಧ್ಯಾಹ್ನ, ಅಂದರೆ 2 ಗಂಟೆಯಿಂದ 5 ಗಂಟೆ 20 ನಿಮಿಷವರೆಗೆ ಇಲ್ಲಿ ಸಮಯಾವಕಾಶವಿರುತ್ತೆ. ಸೆಂಟರ್ ಆಗಿರ್ಬೋದು, ಡೇಟ್ ಆಗಲಿ, ಮತ್ತು ಶಿಫ್ಟ್ ಆಫ್ ನೀಟ್ UG 2022 ಎಕ್ಸಾಮಿನೇಷನ್ ಯೂಸ್ವಲಿ ಅಡ್ಮಿಟ್ ಕಾರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಭಾಳ ಮುಖ್ಯವಾಗಿ ನಿಮಗೇನು ಅಫಿಷಿಯಲ್ ವೆಬ್ಸೈಟ್ಗೆ ಏನು ವಿಸಿಟ್ ಮಾಡಬೇಕು ನೋಡಿ, ಅದು NTA.AC.in ವಿಸಿಟ್ ಮಾಡಿರಿ, ಅಥವಾ NEET.NTA.NIC.in ಇವು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನಿಮಗೆ ಅಪ್ಲೈ ಮಾಡಬೇಕಾಗುತ್ತೆ. ಉಳಿದಿದ್ದು ರಿಸಲ್ಟ್ ಡಿಸ್ಪ್ಲೇ ಆಗೋದಾಗಲಿ, ಅಥವಾ ಹೋಮ್ವರ್ಕ್ ಶೀಟ್ ರೆಸ್ಪಾನ್ಸ್, ಅಂದರೆ ಹೋಮ್ವರ್ಕ್ ಶೀಟಲ್ಲಿ ಡಿಸ್ಪ್ಲೇ ಮಾಡೋದಾಗಲಿ ನಂತರ ವೆಬ್ಸೈಟ್ನಲ್ಲಿ ತಿಳಿಸಲಾಗುತ್ತೆ. ಈಗ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಗೊತ್ತಿರಲೇಬೇಕಾಗಿರುವಂಥ ಮಾಹಿತಿ. ಸೊ ಮೊದಲನೇದು, ನಿಮಗೆ ಆನ್ಲೈನ್ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಿಮಗೆ ಅಫಿಷಿಯಲ್ URL ಹೇಳ್ತಾ ಇದ್ದೀನಿ, NEET.NTA.NIC.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನಿಮಗೆ ಆನ್ಲೈನ್ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಮತ್ತು ಭಾಳ ಮುಖ್ಯವಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ತಪ್ಪು ಮಾಡ್ತಾರೆ, email ID ಏನು ನಿಮಗೆ email ID ಯೂಸ್ ಮಾಡ್ತಿರೋ, ಒಂದು ಪಾಸ್ವರ್ಡ್ ನಿಮಗೆ ಗೊತ್ತಿರುತ್ತೋ ಅದನ್ನು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಕಂಟಿನ್ಯೂ ನಿಮಗೆ ಅಪ್ ಟು ಕೌನ್ಸಿಲಿಂಗ್ ನಿಮಗೆ ಮುಗಿಯವರೆಗೂ ಸಹ ನಿಮಗೆ email ID ಬೇಕಾಗುತ್ತೆ. ಓಕೆ, ಸಿದಲ್ದೆ ಅಡ್ರೆಸ್ ಆಗಿರ್ಬೋದು, ಆಮೇಲೆ ಮೊಬೈಲ್ ನಂಬರ್, ಎಸ್ಪೆಷಲಿ ಅದು ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ನ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಓಕೆ, ಏಕೆಂದರೆ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಅಥವಾ ಏನಾದರೂ ಇನ್ಫಾರ್ಮೇಷನ್ ಇದ್ದಾಗ ನಿಮಗೆ ಇಮೇಲ್ ಅಥವಾ ನಿಮಗೆ ಮೊಬೈಲ್ ನಂಬರಿಂದನೇ ಯೂಸಲ್ಲಿ ನಿಮಗೆ ಆ ಒಂದು ಮಾಹಿತಿನ ಕೊಡ್ತಾರೆ. ಸೊ ಹಾಗಾಗಿ email ID ಆಗಲಿ, ಮತ್ತು ಆಮೇಲೆ ಮೊಬೈಲ್ ನಂಬರ್ ಭಾಳ ಮುಖ್ಯವಾಗಿರುವಂಥದ್ದು, ಅಪ್ ಟು ನಿಮಗೆ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿಯೋವರೆಗೂ ನಿಮಗೆ ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬುಲೆಟಿನ್ ಆಗಿರ್ಬೋದು, ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡೋದನ್ನು ನೀವು ಡೌನ್ಲೋಡ್ ಸಹ ಮಾಡ್ಕೊಳ್ಬೋದು. ಮತ್ತು ನಿಮಗೆ ಏನಾದರೂ ಕೇಳಬೇಕಾಗಿದ್ದರೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಹೆಲ್ಪ್ಲೈನ್ ನಂಬರ್ ಇದೆ, ಅಥವಾ email ID ಇದೆ, ಅದಕ್ಕೆ ನೀವು ಇಮೇಲ್ ಮಾಡಿ ಸಹ ನೀವು ಕೇಳ್ಬೋದು. ಓಕೆ, ಇದೇ ರೀತಿ ನೀಟ್ ಆಗಿರ್ಬೋದು, KE ಸಂಬಂಧಪಟ್ಟ ಅಂತ PUC ಕ್ಲಾಸ್ 12 ಸಂಬಂಧಪಟ್ಟ ಹಾಗೆ ಮಾಹಿತಿ ನಮಗೆ ನೀಡ್ತಾ ಇರ್ತೇನೆ. ಇವನ್ KCET ಮ್ಯಾಥಮೆಟಿಕ್ಸ್ ಕ್ರ್ಯಾಶ್ ಕೋರ್ಸ್ ಒಂದರಲ್ಲಿ ನಿಮಗೆ ಅವಶ್ಯಕತೆ ಇತ್ತು ಅಂದರೆ ನಾನು ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಓಕೆ, ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀವು ಕ್ವಿಕ್ ಅಪ್ಡೇಟ್ಸ್ಗಾಗಿ ನೀವು ಇನ್ಸ್ಟಾನ ಸಹ ಫಾಲೋ ಮಾಡ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.